ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಿಮಗೆಲ್ಲ ಒಂದು ಆರೋಗ್ಯಕರವಾದ ಚಟ್ನಿ ಮಾಡುವುದು ತೋರಿಸ್ತಿದ್ದೀನಿ ಇದು ಅನ್ನಕ್ಕಾಗ್ಲಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮೂರು ನಿಮಿಷದಲ್ಲೆಲ್ಲ ಈ ಚಟ್ನಿ ರೆಡಿ ಆಗ್ಬಿಡುತ್ತೆ ಹಾಗಾದ್ರೆ ಬನ್ನಿ ನೋಡ್ಕೊಳ್ಳೋಣ ಏನೇನು ಪದಾರ್ಥಗಳು ಬೇಕು ಮಾಡುವುದು ಹೇಗೆ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಫ್ರೈ ಆಗಿ ಚಟಪಟ ಅಂತ ಸಿಡಿಲಿ ಸಿಡಿದ್ಮೇಲೆ ನಾವಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಒಂದು ನಾಲ್ಕು ಎಲೆ ಕರಿಬೇವನ್ನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಫ್ರೈಯಾಗಿ ಅದರಲ್ಲೇ ಖಾರ ಬಿಡಬೇಕು ಅವಾಗ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ರಸ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಮತ್ತೆ ಹಾಕ್ಕೊಬೋದು ಅದನ್ನು ಸುತ್ತ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಈರುಳ್ಳಿ ತುಂಬ ಫ್ರೈ ಮಾಡ್ಕೋಬೇಡಿ ಸೆಮಿ ಫ್ರೈ ಆದರೆ ಸಾಕು ಒಂದು ಕಾಲು ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಫ್ಲೇವರಿಗೆ ಮತ್ತು ರುಚಿಗೆ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಈಗ ಒಗ್ಗರಣೆ ರೆಡಿ ಆಯಿತು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ತುಂಬ ಪುಟಾಣಿ ತೊಗೊಂಡಿದ್ದೀನಿ ಉರುಗಡ್ಲೆ ಅಂತೀವಲ್ಲ ಚಟ್ನಿಗೆ ಹಾಕೋದು ಅದನ್ನು ತೊಗೊಂಡಿದ್ದೀನಿ ಇದು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೋಬೇಡಿ ಸ್ವಲ್ಪ ಸದ್ಲ ಬದಲ ಅಂತಿರಬೇಕು ಕೈಯಲ್ಲಿ ಮುಟ್ಟಿದಾಗ ರವೆ ರವೆ ಆಗಬೇಕು ಆ ಥರ ಮಾಡ್ಕೋಬೇಕು ನೋಡಿದ್ರಲ್ವ ಇದೇ ಥರನೇ ಮುಟ್ಟಿ ತೋರಿಸ್ತಾ ಇದ್ದೀನಿ ನಾನು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ ತುಂಬ ರುಚಿ ಇರುತ್ತಿದ್ದು ಹೊಸ ಥರ ಚಟ್ನಿ ಖಂಡಿತ ನೀವು ಮಾಡ್ಕೊಳ್ಳಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಯಾವಾಗವಾಗ ಮಾಡ್ಕೊತಾನೆ ಇರ್ತೀನಿ ಇದು ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಾಯಿ ಮತ್ತು ರುಚಿಯೇ ಆಗುತ್ತೆ ಯಾವಾಗಲೂ ಚಟ್ನಿ ಮಾಡ್ಕೊತಾನೆ ಇರ್ತೀವಲ್ವಾ ನೋಡಿ ಒಂದು ಚೂರೂ ಗಂಟಿಲ್ದಂಗೆ ಕೈಯಾಡ್ಕೊಂಡಾಯಿತು ಕೈಯಾಡಿದ್ದು ಪುಟಾಣಿ ಹಿಟ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ರುಚಿನೂ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಈ ಚಟ್ನಿದು ಇಷ್ಟು ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ನೀರು ಬೇಕು ಅಥವಾ ಇನ್ನೊಂಚೂರು ಗಟ್ಟಿ ಬೇಕಂದ್ರೆ ಪುಟಾಣಿ ಇಟ್ಟು ಹಾಕೋಬೋದು ನಾಲ್ಕು ಸ್ಪೂನಷ್ಟು ಪುಟಾಣಿ ತೊಗೊಂಡಿದ್ದೀನಿ ಉರುಗಡ್ಲೆ ಅಂತೀವಲ್ವ ಅದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನಷ್ಟು ಹಾಗೆ ನೋಡಿ ಒಂದು ಇಂಚು ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ತೆಂಗಿನಕಾಯಿನೂ ಅಷ್ಟೇ ಒಂದು ನಾಲ್ಕರಿಂದ ಐದು ಸ್ಪೂನು ಕಟ್ ಮಾಡಿ ಹಸಿ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀವು ತೆಂಗಿನಕಾಯಿ ತುರ್ದಾರ ಹಾಕೋಬಹುದು ಇಲ್ಲ ಎಚ್ಚರು ಹಾಕೋಬಹುದು ಈ ತರ ಚಟ್ನಿ ಮಾಡೋದ್ರಿಂದ ತುಂಬಾ ರುಚಿ ಆಗುತ್ತೆ ಹೋಟೆಲ್ ಸ್ಟೈಲ್ ಚಟ್ನಿ ಇದು ನೀವು ಮನೇಲಿ ಈ ತರ ಮಾಡ್ಕೊಳ್ಳಿ ಎಲ್ಲ ಹಾಕೊಂಡಾಯ್ತು ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ ಒಂದ್ ಲೋಟ ತುಂಬಾ ಇಟ್ಕೊಂಡಿದೀನಿ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿಗೆ ಹಾಕೋಬೇಕು ತೆರೆ ತೆರೆ ಹಾಕೋಬಾರದು ಇದೇ ತರನೇ ನುಣ್ಣಗೆ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಎಷ್ಟೊಳ್ಳೆ ಘಮ ಬರ್ತಾ ಇದೆ ಗೊತ್ತಾ ತೆಂಗಿನಕಾಯಿ ಶುಂಠಿ ಎಲ್ಲ ಹಾಕಿರ್ತೀವಲ್ವಾ ಕೊತ್ತಂಬರಿ ಸೊಪ್ಪು ಎಲ್ಲ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಉಳ್ದಿರೋ ನೀರು ಅಷ್ಟು ಹಾಕೋತಾ ಇದೀನಿ ಇದು ನೀರಾಗಿ ಮಾಡ್ಕೋಬೇಕು ಗಟ್ಟಿಯಾಗಿ ತಿನ್ನಬಾರ್ದು ಚಟ್ನಿ ನೀರಾಗಿ ಮಾಡ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹ ನೋಡಿ ಕಲಸಿ ತೋರಿಸ್ತಾ ಇದ್ದೀನಿ ಇಷ್ಟು ನೀರಾಗಿದ್ದರೆ ಸಾಕು ಚಟ್ನಿ ಏನೋ ಆಯ್ತು ಆದ್ರೆ ಇದಕ್ಕೊಂದು ಒಗ್ಗರಣೆ ಕೊಟ್ರೇನೆ ಅಲ್ವಾ ಚಟ್ನಿ ರುಚಿ ಇನ್ನೂ ಜಾಸ್ತಿ ಆಗೋದು ಒಂದು ಒಳ್ಳೆ ಒಗ್ಗರಣೆ ಕೊಡೋಣಂತೆ ಎಣ್ಣೆ ನಾನು ಒಂದು ಸ್ಪೂನ್ ಹಾಕೊಂಡು ಚೆನ್ನಾಗಿ ಕಾಸ್ಕೊಂಡಿದ್ದೀನಿ ಕಾಸ್ಕೊಂಡಿರೋದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅರ್ಧ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಇಂಗು ಇಂಗು ಹಾಕೊಂಡಾದ್ಮೇಲೆ ಒಂದು ನಾಲ್ಕು ಹೆಸರು ಕರಿಬೇವು ಹಾಗೆ ಒಂದು ಒಣ್ಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ಚಟ್ನಿ ಹಾಕೋಬೇಕು ನೋಡಿ ಎಷ್ಟು ಒಳ್ಳೆ ಚಟ್ನಿ ರೆಡಿ ಆಯಿತು ಚೆನ್ನಾಗಿ ಈಗ ಕೈ ಆಡ್ಕೊಂಡ್ಬಿಡಣಂತೆ ಈ ತರ ಒಂದ್ಸಲ ನೀವು ಮಾಡ್ಕೊಂಡು ನೋಡಿ ಅದ್ರ ರುಚಿ ನೀವು ಮಾಡ್ಕೊಂಡು ತಿಂದಾಗೆ ನಿಮಗೆ ಗೊತ್ತಾಗೋದು ಅಷ್ಟು ಚೆನ್ನಾಗಿರುತ್ತೆ ನೀರ್ ಚಟ್ನಿ ಈ ಚಟ್ನಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು